ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆಯುತ್ತಿರುವ ಸುಮಾರು 187 ಕೋಟಿಯಷ್ಟು ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಾಯಕ ಜನಾಂಗದ ಇತರಷ್ಟ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಪ್ರಭಾಕರ್ ಉಣಸೂರು ಹಾಗೂ ರಾಜು ಮಾರ್ಕೆಟ್ ಮಾತನಾಡಿ, ಇತ್ತೀಚೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿದ್ದ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೆತ್ನೋಟ್ನಲ್ಲಿ ST ಅಭಿವೃದ್ಧಿಗೆ ಮೀಸಲಿಟ್ಟ ಸುಮಾರು 187 ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ. ಈ ಅವ್ಯವಹಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಕ್ಕೆ ನೀಡಿದ ಕೈಗನ್ನಡಿ ಎನ್ನುವಂತಾಗಿದೆ. ಪರಿಶಿಷ್ಟರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಎಲ್ಲ ಜಿಲ್ಲೆಗಳ ನಿಗಮದಿಂದ ಹಣವನ್ನು ತೆಗೆದುಕೊಂಡು ಪರಿಶಿಷ್ಟರ ಅಭಿವೃದ್ಧಿಗೆ ಕೂತು ತಂದು ಅಧಿಕಾರಿಗಳ ಮೇಲೆ ಒತ್ತಡ ತಂದು ನಿಗಮದಿಂದ ಹಣವನ್ನು ದುರುಪಯೋಗ ಮಾಡಿಕೊಂಡು ಅವ್ಯವಹಾರ ನಡೆಸಿದ್ದಾರೆ. ಆದ್ದರಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವರು ನಿಷ್ಠಾವಂತ ಅಧಿಕಾರಿಗಳನ್ನು ಎದುರಿಸಿ ಅಕ್ರಮ ಮಾಡುವಂತೆ ಒತ್ತಡ ತಂದು ಅಧಿಕಾರಿಯ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ. ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ಸಮಾಜ ಕಲ್ಯಾಣ ಸಚಿವರು ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪಡವರಳ್ಳಿ ಎಂ ರಾಮಕೃಷ್ಣ, ಶ್ರೀಧರ್ ಚಾಮುಂಡಿ ಬೆಟ್ಟ, ಕೆರೆಹಳ್ಳಿ ಮಾದೇಶ್, ಇನಕಲ್ ಚಂದ್ರು, ವಿಜಯ್ ಕುಮಾರ್, ಸುರೇಶ್ ಕುಮಾರ್ ಬೀಡು, ಮಾರ್ಕೆಟ್ ರಮೇಶ್, HR ಪ್ರಕಾಶ್, ರಂಗಸ್ವಾಮಿ, ಪುಟ್ಟರಾಜು, ರವಿ, ಮಂಜುನಾಥ್, ಮೂರ್ತಿ, ಮಹದೇವು, ನಂದೀಶ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಅಯ್ಯಯ್ಯೋ ಅಯ್ಯಯ್ಯೋ ಏತಕ್ಕಾಗಿ ಹೋರಾಟ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡಂತ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಗ್ಗಿರುವ ರಾಜ್ಯ ಸರ್ಕಾರಕ್ಕೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಸುಮಾರು 187 ಕೋಟಿ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡು ಈ ಕೂಡಲೇ ದುರುಪಯೋಗ ಪಡಿಸಿಕೊಂಡಿರುವಂತಹ ರಾಜ್ಯ ಸರ್ಕಾರದ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಮತ್ತು SC ST ಅನುದಾನವನ್ನು ಸುಮಾರು 11,184 ಕೋಟಿ ಹಣವನ್ನು ದುರುಪಯೋಗ ಪಡಿಸಿಕೊಂಡವರು. ಅದರಲ್ಲಿ ಈಗ ತನಿಖೆಯಲ್ಲಿ 187 ಕೋಟಿ ಅನುದಾನ ಮಿಸ್ಯೂಸ್ ಆಗಿರೋದು ಕಂಡುಬಂದಿದೆ. ಈಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಸಚಿವರನ್ನ ರಾಜೀನಾಮೆ ಪಡೆದಿರಲ್ಲ. ಆದ್ದರಿಂದ ಈ ಕೂಡಲೇ ಸಚಿವರನ್ನ ರಾಜೀನಾಮೆ ಕೊಡಬೇಕಂತ ಈ ದಿನ ಒತ್ತಾಯ ಪಡಿಸ್ತಾ ಇದ್ದೀವಿ. ಪ್ರಭಾಕರ್ ಉಣಸೂರು. ಮೈಸೂರಿನಲ್ಲಿ
ನಮ್ಮ ಎಸ್ಟಿ ಜನಾಂಗಕ್ಕೆ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೀವಿ. ಬಟ್ ಈ ಪ್ರತಿಭಟನೆಯ ಉದ್ದೇಶ ಯಾವಾಗಲೂ ನಮ್ಮ ಎಸ್ಟಿ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ಸರ್ಕಾರ ಬಂದರೂ ಅಷ್ಟೇ ನಮ್ಮ ಎಸ್ಟಿ ಜನಾಂಗದ ಪರಿಶಿಷ್ಟ ಪಂಗಡದ ಹಣಗಳನ್ನ ನುಂಗಿ ಇವರು ಅನುಕೂಲಿತಕ್ಕಂಥ ಸರ್ಕಾರನ ನಡೆಸ್ಕೊತಾ ಇದ್ದಾರೆ. ಈಗ ಮೊನ್ನೆ ಆಗಿರ್ತಕ್ಕಂಥ ಒಂದು ಆತ್ಮಹತ್ಯೆಗೆ ಈ ಸರ್ಕಾರ ನೇರ ಹೊಣೆ ಆಗಬೇಕಾಗುತ್ತೆ. ಯಾಕೆ ಅಂದರೆ ಎಸ್ಟಿ ಜನಾಂಗದ ಏನು 182 ಕೋಟಿ ದುಡ್ಡನ್ನು ನುಂಗಿದಾರೋ ಅದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಇನ್ನೂ ಆಕ್ಷನ್ ತಗೊಂಡಿಲ್ಲ. ಅವರು ಆತ್ಮಹತ್ಯೆ ಮಾಡ್ಕೊಂಡಂಥ ಒಬ್ಬ ಅಧಿಕಾರಿಗೆ ಇನ್ನೂ ಅವರು ನ್ಯಾಯ ದೊರಕಿಸ್ಕೊಡ್ತೀವಿ ಅನ್ನೋ ಗ್ಯಾರಂಟಿನೇ ಕೊಟ್ಟಿಲ್ಲ. ಸರ್ಕಾರ ಅವ್ರಿಗೆ ಸ್ಪಂದಿಸಿಲ್ಲ ಅಂತ ನಮ್ಮ ಅನಿಸಿಕೆ. ಇವರು ನಿಜವಾಗ್ಲೂ ಅಧಿಕಾರಿಗಳ ಮೇಲೆ ಮತ್ತು ಎಸ್ಟಿ ಜನಾಂಗದ ಮೋಸ ಆಗಿರೋರ ಮೇಲೆ ನಾವು ಕ್ರಮ ತಗೋತೀವಿ ಅನ್ನೋದಾದರೆ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರನ್ನ ರಾಜೀನಾಮೆ ಪಡಿಬೇಕು. ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಉತ್ತಮ ಆಡಳಿತ ಕೊಡ್ತೀವಿ ಅನ್ನೋದನ್ನು ತೋರಿಸ್ಕೋಬೇಕು ಅನ್ನೋದಾದರೆ ಈಗ ಅವರು ರಾಜೀನಾಮೆ ಪಡಿಬೇಕು. ಅವ್ರನ್ನ ರಾಜೀನಾಮೆ ಪಡೆದು ಆ ಸಾವಿಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ತಗೋಬೇಕು. 182 ಕೋಟಿ ಹಣ ಎಷ್ಟು ಜನಾಂಗದ್ದು ಯಾಕೆ ನೀವು ಪರಿಶಿಷ್ಟ ಪಂಗಡದವ್ರ ದುಡ್ಡನ್ನ ನೀವು ಇದು ಮಾಡ್ತೀರಾ? ನಿಮ್ಮ ಬಿಟ್ಟಿ ಭಾಗ್ಯ ನಮಗೆ ಬೇಕಾಗಿಲ್ಲ, ನೀವು ಕೊಟ್ಟರೆ ಬಿಟ್ಟಿ ಭಾಗ್ಯಕ್ಕೆ ನಮ್ಮ ದುಡ್ಡೇ ಬೇಕಿತ್ತಾ? ಈ ಭಾಗಕ್ಕೆ ಯಾಕೆ ನೀವು ಸರ್ಕಾರ ನಡೆಸಬೇಕಾಗಿತ್ತು? ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು ಒಂದೇ, ಈ ಸಾವಿಗೆ ಈಡೇರತಕ್ಕಂಥ ನಮ್ಮ ಅಧಿಕಾರಿಗೆ ಒಂದು ನ್ಯಾಯ ಸಿಗಬೇಕು. ಮತ್ತು ನಮ್ಮ ಎಷ್ಟು ಜನಾಂಗದ ಹಣವನ್ನು ದುರ್ಬಳಕೆ ಮಾಡತಕ್ಕಂಥ ಮಿನಿಸ್ಟರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡು ಮುಂದಿನ ಸುಳ ನಮಗೆ ಅನ್ಯಾಯ ಮಾಡುವಂಥ ಅಧಿಕಾರಿಗಳಿಗೆ ಭಯ ಉಡುವಂಥ ಶಿಕ್ಷಣ ಕೊಡಿಸ್ಬೇಕು ಅಂತ ಈ ಮೂಲಕ ನಾವು ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೇವೆ. ಅಧಿಕಾರಿಗಳ ರಕ್ಷಣೆ ಇಲ್ಲದು ಮೇಡಮ್, ಈ ಸರ್ಕಾರ ಬಂದಮೇಲೆ ಅಧಿಕಾರಿಗಳ ಗಣಪತಿಯವರು ಕೇಸ್ ಆಯಿತು, ಎಷ್ಟು ಕೇಸ್ಗಳಿದ್ದೇವೆ ಅಧಿಕಾರಿಗಳ ಆತ್ಮಹತ್ಯೆ ಡಿ ಕೆ ರವಿ ಕೇಸ್ ಆಯಿತು, ಏನು ಆಕ್ಷನ್ ತಗೊಂಡ್ರು? 1 ವರ್ಷ 2 ವರ್ಷ ತನಿಖೆಯಿಂದ ನಡೆಸ್ತಾರೆ, ತನಿಖೆ ನಡೆಸ್ಬಿಟ್ಟಾದ್ಮೇಲೆ ಏನಾರು ಅಂತ ಆರಿಸ್ಬಿಡ್ತಾರೆ, ಅಲ್ಲಿ ಇವರು ಸರ್ಕಾರ ಹೋಗಿರುತ್ತೆ. ರಾಜು ನಾಯಕ್, ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.